ಜೆಡಿಎಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲೂಕು ಕಚೇರಿ ಉದ್ಘಾಟನೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ರಸ್ತೆಯ ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ನಲ್ಲಿ ನೂತನ ಜೆಡಿಎಸ್ ಜಿಲ್ಲಾ ಹಾಗೂ ತಾಲೂಕು ಕಚೇರಿಯನ್ನು ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮುನೇಗೌಡರವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡರವರು ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಪಕ್ಷದ ಕಚೇರಿಯನ್ನು ಮುಚ್ಚಲಾಗಿತ್ತು. ಇದರಿಂದ ಪಕ್ಷದ ಸಂಘಟನೆಯು ಹಿನ್ನಡೆಯಾಗಿತ್ತು. ಮುಂದಿನ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಹಾಗೂ 2023 ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಮುಖಂಡರಿಂದ ಹಿಡಿದು ಜಿಲ್ಲಾ ಮುಖಂಡರು ಒಗ್ಗೂಡಿ ಪಕ್ಷವನ್ನು ಸಂಘಟನೆ ಮಾಡಲಾಗುತ್ತದೆ ಎಂದು ಹೇಳಿದರು. ಪಕ್ಷಕ್ಕೆ ಒಂದು ಕಚೇರಿ ಕಳೆದ ಮಾರ್ಚ್ನಲ್ಲಿ ನಾವು ಮುಚ್ಚಿದ್ವಿ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಕಚೇರಿಯನ್ನು ಮುಚ್ಚಿದ್ವಿ. ಪಕ್ಷದ ಸಂಘಟನೆ ಸ್ವಲ್ಪ ಹಿನ್ನಡೆಯಾಗಿತ್ತು. ಇವತ್ತು ಬೆಳಗ್ಗೆ ಶಿಡ್ಲಘಟ್ಟ ರಸ್ತೆಯ ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ನಲ್ಲಿ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿ ಇವತ್ತಿನಿಂದ ಪಕ್ಷದ ಸಂಘಟನೆಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಿಂದ ಹಿಡಿದು 2023 ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಮುಖಂಡರಿಂದ ಹಿಡಿದು ಜಿಲ್ಲೆಯ ಎಲ್ಲ ಮುಖಂಡರು ಒಗ್ಗೂಡಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ. ಮುಂದೆ 2-3 ದಿನಗಳಲ್ಲೇ ಏನು ಪಕ್ಷದ ವೀಕ್ಷಕರನ್ನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ನೇಮಕ ಮಾಡಿ ಕಳಿಸಿದ್ದಾರೆ. ಏತಕ್ಕಾಗಿ ಅಂದರೆ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ, ಪದಾಧಿಕಾರಿಗಳನ್ನು ನೇಮಿಸಲಿಕ್ಕೆ ಮತ್ತು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಚೌಡರೆಡ್ಡಿಯವರ ನೇತೃತ್ವದಲ್ಲಿ, ಮಾಜಿ MLC ಚೌಡರೆಡ್ಡಿಯವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅದು ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ಕೋಲಾರದಲ್ಲಿ ಆ ತಂಡ ಪ್ರವಾಸ ಮಾಡಿ ಪ್ರತಿ ತಾಲೂಕುಗಳಲ್ಲಿ ತಾಲೂಕು ಘಟಕಗಳನ್ನು ಜಿಲ್ಲಾ ಘಟಕಗಳನ್ನು ಈಗಾಗಲೇ ರಚನೆ ಮಾಡಿ ಪದಾಧಿಕಾರಿಗಳನ್ನು ನೇಮಿಸಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿದ್ದಾರೆ. ಈ ಮುಂದಿನ 2-3 ದಿನದಲ್ಲಿ ಅವರು ಚಿಕ್ಕಬಳ್ಳಾಪುರ ನಗರಕ್ಕೆ ಆಗಮಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಮುಖಂಡರನ್ನು ಭೇಟಿ ಮಾಡಿ ಪ್ರತಿ ತಾಲೂಕು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳನ್ನು ನೇಮಿಸೋದ್ರ ಮೂಲಕ ಪಕ್ಷದ ಸಂಘಟನೆಗೆ ಮತ್ತೆ ಒತ್ತು ಕೊಟ್ಟು 2023 ವಿಧಾನಸಭಾ ಚುನಾವಣೆಗೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸ್ತೇವೆ. ಪಕ್ಷವನ್ನು ಕಟ್ಟಿ ಬೆಳೆಸೋದರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಯಾವುದೇ ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಅವಕಾಶ ಇಲ್ಲ. ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮುನೇಗೌಡರವರು ಮಾತನಾಡಿ, ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ಜೆಡಿಎಸ್ ಜಿಲ್ಲಾ ಹಾಗೂ ತಾಲೂಕು ಕಚೇರಿಯನ್ನು ಉದ್ಘಾಟನೆ ಮಾಡಲಾಗಿದ್ದು, ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಯಾವುದೇ ಗೊಂದಲಕ್ಕೀಡಾಗದೆ ಜೆಡಿಎಸ್ ಕಚೇರಿಗೆ ಆಗಮಿಸಿ ತಮ್ಮ ಸಮಸ್ಯೆ, ಪಕ್ಷದ ಸಂಘಟನೆ, ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಬಹುದು. ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಮಾಡಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ 2023 ಇಸ್ವಿಗೆ ಈಗಾಗಲೇ ನಮ್ಮ ಜಾತ್ಯಾತ ಜನತಾದಳದ ರಾಜ್ಯಾಧ್ಯಕ್ಷರು ಎಚ್ ಕೆ ಕುಮಾರಸ್ವಾಮಿಯವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಆಗಲೇ ಸುಮಾರು ಬಾರಿ ನಮ್ಮನ್ನು ಮೀಟಿಂಗ್ ಕರೆದು ಸಂಘಟನೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ನೀವೆಲ್ಲ ತಯಾರಾಗಬೇಕು, 2023 ನಮ್ಮ ಪಕ್ಷ ಈ CM ಕುಮಾರಣ್ಣ CM ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ನಮಗಾಗಲೇ ಮೀಟಿಂಗಲ್ಲಿ ಹೇಳಿದರು. ಅದಕ್ಕೋಸ್ಕರ ತಾವು ಯಾವುದೇ ರೀತಿಯ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಯಾವುದೇ ಗೊಂದಲಕ್ಕೀಡಾಗೋದು ಬೇಡ. 24/7 ಅಂತ ಏನು ಹಾಸ್ಪಿಟ್ಲ್ಗೆ ಬೋರ್ಡ್ ಹಾಕ್ತಾರೆ ಆ ರೀತಿ ನಮ್ಮ ಕಚೇರಿ ಜಾತ್ಯಾತೀತ ಕಚೇರಿ ತೆರೆದಿರುತ್ತದೆ. ನಾವು ಅಧ್ಯಕ್ಷರುಗಳಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಎಲ್ಲ ಇರ್ತಕ್ಕಂಥವ್ರು ನಾವು ಯಾವಾಗಲೂ ಪ್ರತಿನಿತ್ಯ ಕಚೇರಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಒಂದು ಅಟೆಂಡೆನ್ಸ್ ಬುಕ್ ಅಂತ ನಾವೊಂದು ಮಾಡಿದ್ದೀವಿ. ಯಾರು ಬರ್ತಾರೆ ಅವ್ರಿಗೆ ಒಂದು ಸಿಗ್ನೇಚರ್ ಹಾಕಿ ಫೋನ್ ನಂಬರ್ ಬರೆದೋಗಬೇಕು. ನಾವು ಭೇಟಿ ಕೊಟ್ಟಾಗ ನಾವು ಅವ್ರಿಗೆ ಫೋನ್ ಮಾಡ್ತೀವಿ, ಯಾಕೆ ಬಂದಿದ್ದೀವಿ ಕಚೇರಿಗೆ, ಏನು ಸಮಸ್ಯೆ ಇದೆ ಅಂತ ನಾವು ಫೋನ್ ಮಾಡಿ ಅವ್ರ ಸಮಸ್ಯೆಗೆ ನಾವು ಎದುರಿಸ್ತೀವಿ. ಪ್ರತಿ ದಿವಸ ಕಚೇರಿ ತೆಗೆದಿರ್ತದೆ. ತಮ್ಮ ಕುಂದುಕೊರತೆಗಳಾಗ್ಬೋದು, ಪಕ್ಷದ ಸಂಘಟನೆ ಆಗ್ಬೋದು, ತಾವು ಯಾವ ರೀತಿ ತಾವೆಲ್ಲ ಸಂಘಟನೆ ಬಳಸ್ಕೊತಿರೋ ಅದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವು ಕುಮಾರಣ್ಣ 2023 ಕುಮಾರಣ್ಣ ಯಾರನ್ನೇ ಕಳಿಸ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಅಭ್ಯರ್ಥಿಗಳು ಹೆಚ್ಚು ಕಮ್ಮಿ ಎಲ್ಲ ಗೊತ್ತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೊಸದಾಗಿ ಅಭ್ಯರ್ಥಿನ ಕೊಟ್ಟರೂ ಸರಿನೇ, ಯಾರನ್ನ ನೇಮಕ ಮಾಡಿದ್ರು ನಾವು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿ ಕುಮಾರಣ್ಣನ CM ಮಾಡೋದಕ್ಕೆ ನಾವು ಈ ದಿನ ನೂತನ ಕಟ್ಟಡದಲ್ಲಿ ಸಂಘಟನೆ ಮಾಡೋಕ್ಕೆ ನಾವೆಲ್ಲ ಈ ದಿನ ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡಿದ್ವಿ. ಪಾರ್ಟಿ ಬಿಟ್ಟು ಹೋಗಿದ್ರು ಅಂತ ಮುಖಂಡರು ಹೋಗಿರ್ಬೋದು, ಕಾರ್ಯಕರ್ತರು ಯಾರೂ ಹೋಗಿಲ್ಲ. ಯಾಕಂದರೆ ನಾವು ಈ ಮನೆ ಗ್ರಾಮ ಪಂಚಾಯತಿಯಲ್ಲಿ ಉದಾಹರಣೆಗೆ ಸುಮಾರು ಜನ ತಾವೆಲ್ಲ ನೋಡಿದ್ದಾರೆ ಎಷ್ಟು ಜನ ಜಯಸೀಲರಾಗಿದ್ದಾರೆ. ಸೊ ಈಗ ಆಗಲೇ ಏನಾಗ್ತಿದೆ ಅವ್ರು ಹೇಳೋದೇನಾಗಿದೆ, ಹೋಗಿರ್ತಕ್ಕಂಥವ್ರು
ಇಲ್ಲಿ ನಾವು ಅಲ್ಲೋಗಿ ಗುಲಾಮರಾಗಿರೋ ತನಕ ನಾವು ಇಲ್ಲಿ ಯಜಮಾನರಾಗಿ ಬದುಕ್ತೀವಿ, ಮತ್ತೆ ನಮ್ಮ ಪಕ್ಷಕ್ಕೆ ನಾವು ಮರಳಿ ವಾಪಸ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಮುಖಂಡರ ಜೊತೆ ಚರ್ಚೆ ಮಾಡಿ ಯಾರ ಹತ್ರ ಹೋಗಿ ಸಂಧಾನ ಮಾಡಬೇಕು, ಯಾರನ್ನ ಮತ್ತೆ ವಾಪಸ್ ಕರ್ಕೊಂಬರಬೇಕು. ಈಗಾಗಲೇ ಯಾಕಂದ್ರೆ ಸುಮಾರು ಪಾರ್ಟಿ ಬಿಟ್ಟು ಹೋದ್ಮೇಲೆ ಅವರೇ ವಿರುದ್ಧವಾಗಿ ಪಕ್ಷದವ್ರು ಬಂದಿದ್ದಾರೆ. ಈಗಾಗಲೇ ಈಗ ಒಬ್ಬರು ಹೋದ್ಮೇಲೆ ಇನ್ನೊಬ್ಬರು ಆಂಟಿ ಇದ್ದೇ ಇರ್ತಾರೆ ಪಕ್ಷದಲ್ಲಿ, ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಅವ್ರ ಜೊತೆಲ್ಲ ಚರ್ಚೆ ಮಾಡಿ ಮತ್ತೆ ಹೋಗಿರ್ತಕ್ಕಂಥವ್ರನ್ನ ಕರೆಸಿ ನಮ್ಮ ಪಾರ್ಟಿ ಸಂಘಟನೆ ಆಗಬೇಕಾಗಿರ್ತಕ್ಕಂಥ ಯಾರೇ ಬರಲಿ ನಾವು ಆಹ್ವಾನ ಮಾಡ್ತೀವಿ, ಕಳಿಸ್ಕೊಡೋದಂತೂ ಇಲ್ಲ, ಆಹ್ವಾನ ಮಾಡ್ತೀವಿ. ಅವ್ರದ್ದೇ ಮತ್ತೊಮ್ಮೆ ಚರ್ಚೆ ಮಾಡಿ ಅವ್ರನ್ನ ಹೋಗಿರ್ತಕ್ಕಂಥವ್ರಿಗೆ ಬೇಸರ ಆಗಿದ್ದಾರೆ. ಈಗಾಗಲೇ ಎಲ್ಲ ನಾನು ಮನೆ ಒಂದು ಪ್ರಶ್ನೆ ಕೇಳಿದೆ ನಿಮಗೆ ನೇರವಾಗಿ ಅವ್ರಿಗೆ, ಏನಪ್ಪಾ ಈಗ ಬಕೆಟ್ ನೀರು ತುಂಬೋಗ್ತದೆ, ತುಂಬಿ ನೀರು ಆಚೆ ಹೋದ್ಮೇಲೆ ಎಲ್ಲಿ ಹೋಗ್ತೀರಾ ಅಂತ ನಾನು ಪ್ರಶ್ನೆ ಕೇಳಿದೆ. ನೇರವಾಗಿ ಕೇಳಿ ತುಂಬಿರೋ ಬಕೆಟ್ ನೀರು ಆಚೆ ಹೋಗಲೇಬೇಕಲ್ವಾ? ಅದಕ್ಕೋಸ್ಕರ ಮತ್ತೆ ಈಗಾಗಲೇ ಚರ್ಚೆ ಆಗ್ತಿದೆ. ಸುಮಾರು ಈಗ ನಾವು ಪೂಜೆ ಆಗಿದ ತಕ್ಷಣ ನಾವು ಒಂದು ಮೂವರನ್ನ ಮುಖಂಡರನ್ನ ಭೇಟಿ ಮಾಡಿದ್ವಿ. ಅವ್ರು ಮೂವರು ಸಹ ಸಂಧಾನ ಮಾಡಿ ನಾವು ಮತ್ತೆ ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡು ನಮ್ಮ ಪಕ್ಷ ಸಂಘಟನೆ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ನಗರಸಭಾ ಸದಸ್ಯ ಮಠಮಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಮಾಡುವ ಮೂಲಕ ಪಕ್ಷವನ್ನು ಬಲಿಷ್ಠವಾಗಿ ಮಾಡಲಾಗುವುದು. ರಾಜ್ಯ, ಜಿಲ್ಲೆ ಹಾಗೂ ತಾಲೂಕಿಗೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಹಾಗೂ ನಿಷ್ಪಕ್ಷಪಾತದಿಂದ ದುಡಿದು ಜೆಡಿಎಸ್ ಪಕ್ಷವನ್ನು ಸಂಘಟನೆ ಮಾಡುವುದಾಗಿ ತಿಳಿಸಿದರು. ಇಲ್ಲಿಂದ ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಏನೋ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ಹಾಕ್ಕೊಂಡು ಜನರಿಗೆ ಏನು ಕುಮಾರಣ್ಣವರ ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಒಂದು ಪ್ರಧಾನಿಗಳಾಗಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಕೆಲಸಗಳನ್ನು ಮಾಡಿದ್ರು ಅದನ್ನು ಮತ್ತೆ ಜನ ಮುಂದೆ ತಗೊಂಡೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಈಗಾಗಲೇ BJP ಸರ್ಕಾರ ಅಂತಕ್ಕಂಥದ್ದು ಏನಿದೆ ಇವತ್ತು ನಾವೆಲ್ಲನೂ ಕೂಡ ನೋಡ್ತಾ ಇದ್ದೀವಿ, ಯಾವ ರೀತಿ ಕಷ್ಟಪಡ್ತಾ ಇದ್ದೀವಿ. ಜನ ಪ್ರತಿಯೊಬ್ಬರೂ ಕೂಡ ಬಡವರು, ಕೂಲಿ ಕಾರ್ಮಿಕರು, ಶೋಷಿತರು ಮತ್ತು ರೈತರು ವಿಶೇಷವಾಗಿ ಯಾವುದೇ ಕಾಳಜಿ ಇಲ್ಲ. ಇವತ್ತು ಬೇಜವಾಬ್ದಾರಿಯಾಗಿ ಸರ್ಕಾರಗಳು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಡ್ಕೊತಾ ಇದೆ. ಈಗಾಗಲೇ ಜನ ರೋಸಿ ಹೋಗಿದ್ದಾರೆ, ಯಾವುದೇ ಕಾರ್ಯಕ್ರಮಗಳು ಇವತ್ತು ಜನಪರ ಕಾರ್ಯಕ್ರಮಗಳು ಆಗಿಲ್ಲ. ಬರೀ ಅವರು ಲೂಟಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಹೊರತು ಸರ್ಕಾರಗಳು ಇವತ್ತು ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಅವರು ಕೊಟ್ಟಿಲ್ಲ. ಇವತ್ತು ಜನ ಖಂಡಿತ ರೋಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ JDS ಪಕ್ಷಕ್ಕೆ ದಯವಿಟ್ಟು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, JDS ಪಕ್ಷಕ್ಕೆ ಮತವನ್ನು ಕೊಟ್ಟು ಒಂದು ಪ್ರಾಮಾಣಿಕವಾದಂಥ ಪ್ರಾದೇಶಿಕ ಪಕ್ಷ ಇಲ್ಲಿ ನೆಲೆ ಇದ್ದರೆ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಈಗಾಗಲೇ ಸಾಕಷ್ಟು ಅನ್ಯಾಯಗಳಾಗಿದೆ ನಮ್ಮ ರಾಜ್ಯಕ್ಕೆ. ಈಗಲಾದರೂ ಜನ ಎಚ್ಚೆತ್ಕೊಳ್ಳ್ರಿ, ಮುಂದಿನ ದಿನಗಳಲ್ಲಿ ನೀವು ಮತ ಕೊಟ್ಟಿದ್ದೇ ಆದರೆ ಪ್ರಾದೇಶಿಕ ಪಕ್ಷ JDS ಪಕ್ಷ ಇರತಕ್ಕಂಥದ್ದೇ ಈ ನಾಡನ್ನು ಜಲ ನೆಲ ಮತ್ತು ಎಲ್ಲರ ಬದುಕನ್ನು ಹಸನು ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ಈ ಮಾತಿನಲ್ಲಿ ವರಿಷ್ಠರಲ್ಲಿ ನಾವು ಒಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಕೂಡಲೇ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ. ನೀವು ತಾವು ದಯವಿಟ್ಟು ಕೂಡ ಯಾರಾದರೂ ನಮಗೆ ಇಲ್ಲಿ ಒಂದು ಅಭ್ಯರ್ಥಿ, ಒಬ್ಬ ನಾಯಕನನ್ನು ಇಲ್ಲಿ ಸೃಷ್ಟಿ ಮಾಡಿ ನಮಗೆ ಕೊಡಿ, ನಾವು ಸಂಘಟನೆ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮನವರಿಕೆ ಮಾಡ್ಕೊಂಡಿದ್ದೀವಿ. ಅವರು ಕುಮಾರಣ್ಣವ್ರನ್ನು ಕೂಡ ದೇವೇಗೌಡರು ಕೂಡ ಹೇಳಿದ್ದಾರೆ. ನಾವು ಅತ್ಯಂತ ಶೀಘ್ರ ರೀತಿಯಲ್ಲಿ ನಾವು ಆ ಒಂದು ವ್ಯವಸ್ಥೆಯನ್ನು ನಾವು ಖಂಡಿತ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ವೀಕ್ಷಕರಾದ ರೋಷನ್ ಅಬ್ಬಾಸ್, ನಗರಸಭೆ ಉಪಾಧ್ಯಕ್ಷೆ ವೀಣಾರಾಮು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, KR ರೆಡ್ಡಿ, ಕಿಸಾನ್ ಕೃಷ್ಣಪ್ಪ, ಮುಕ್ತಾ ಮುನಿಯಪ್ಪ, ರಾಜಾಕಾಂತ್, ಶಿಲ್ಪಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು.